ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ಕೇವಲ ಮೂರು ಪದಾರ್ಥಗಳನ್ನು ಬಳಸಿ ಪೈನಾಪಲ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಯಾವುದೇ ಒಂದು ಐಸ್ ಕ್ರೀಮ್ ಹಾಕೋದು ಬೇಡ ಕ್ರೀಮ್ ಹಾಕೋದು ಬೇಡ ತಿಕ್ಕಾಗಿ ತುಂಬಾ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಷ್ಟು ಪೈನಾಪಲ್ನ ಮೇಲಿನ ಸಿಪ್ಪೆನ ತೆಗೆದು ಇದನ್ನ ಕಟ್ ಮಾಡಿ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಆನಂತರ ಒಂದು ಎರಡು ಗ್ಲಾಸ್ನಷ್ಟು ಹಾಲನ್ನು ಇದ್ದೀನಿ ಇದನ್ನು ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಆನಂತರ ಇದನ್ನ ಜರಡಿಗೆ ಹಾಕಿ ಇದನ್ನ ಶೋಧಿಸ್ಕೋಬೇಕಾಗತ್ತೆ ಯಾಕೆಂದರೆ ಪೈನಾಪಲ್ನಲ್ಲಿ ಸ್ವಲ್ಪ ನಾರ್ ನಾರ್ ಥರ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಥರ ಇದನ್ನ ಶೋಧಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ ಹಾಗೆ ಜ್ಯೂಸ್ ಮಿಲ್ಕ್ ಶೇಕ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ಆರ್ನಂಥದ್ದೆಲ್ಲ ಬಾಯಿಗೆ ಸಿಗಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನ ಈ ಥರ ಜರಡಿ ಇದ್ದೀನಿ ಈ ಥರ ಶೋಧಿಸ್ಕೊಂಡ್ಮೇಲೆ ನಾವು ಇದನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡಿದರೆ ರೆಡಿ ಆಯಿತು ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ನಾವು ಐಸ್ ಕ್ರೀಮು ಯಾವುದೇ ಒಂದು ಕ್ರೀಮ್ ಬಳಸ್ತೇನೆ ತುಂಬಾ ಸುಲಭವಾಗಿ ನಾವು ಈ ಒಂದು ಮಿಲ್ಕ್ ಶೇಕ್ನ ಮಾಡ್ಕೋಬೋದು ಇದಕ್ಕೆ ಬೇಕೆಂದರೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಬೋದು ಆದರೆ ಒಂದು ಪೈನಾಪಲ್ ಏನಿದೆ ಫ್ಲೇವರ್ ಇದೆ ಅದೇ ಒಂದು ಒಳ್ಳೆ ರುಚಿ ಕೊಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏಲಕ್ಕಿ ಪುಡಿನ ಬಳಸಿಲ್ಲ ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ವೀಕ್ಷಕರ ಎಷ್ಟು ಸುಲಭವಾಗಿ ನಾವು ಮಿಲ್ಕ್ ಶೇಕ್ನ ಮಾಡ್ಕೋಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವುದೇ ಒಂದು ಕ್ರೀಮು ಐಸ್ ಕ್ರೀಮ್ ಇಲ್ಲದೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆವಾಗ ನಿಮಗೆ ನಾನು ಹಾಕಿದಂತಹ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಆವಾಗ ವಿಡಿಯೋನ ತಕ್ಷಣವೇ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು